निप्पाणी नगरपालिका व फूड फॉर निधीचे अध्यक्ष विजय मैत्राणी यांच्या नेतृत्वाखाली स्वयंसेवक पथके कार्यरत. भारतात लॉकडाऊन सुरू होऊन 19 दिवस उलटले आहेत, तरीही काही ठिकाणी अजूनही सोशल डिस्टन्सचे पालन नागरिक करत नाहीत. पोलीस प्रशासनाने अविरतपणे आपले कर्तव्य करत आहेत, त्यातूनही नागरिक पोलिसांची नजर चुकून इकडे तिकडे फिरताना दिसत आहेत. बँका, किराणा दुकान, ATM, बाजारपेठ इत्यादी ठिकाणी गर्दी दिसून येते. त्याच्यामध्ये जनजागृती करण्यासाठी निप्पाणी नगरपालिका, पोलीस प्रशासन व फूड फॉर निधीचे अध्यक्ष विजय मैत्रांनी यांच्या नेतृत्वाखाली करण्यात येणाऱ्या प्रयत्नांना फुटबॉल अकॅडमीच्या 50 युवा विद्यार्थ्यांची साथ मिळाली आहे. हे सगळे विद्यार्थी निप्पाणी फुटबॉल अकॅडमीचे आहेत. अशोकनगर मार्केट, नेहरू चौक, गांधी चौक, चाटे मार्केट इत्यादी ठिकाणी होणाऱ्या गर्दीला टाळण्यासाठी हे विद्यार्थी 2-2 गटामध्ये कार्य करत आहेत. कोणत्याही लाभाचे अपेक्षा न ठेवता सामाजिक जनजागृती मध्ये सहभाग नोंदविल्याने परिसरातून फुटबॉल अकॅडमीच्या विद्यार्थ्यांचे कौतुक होत आहे. निप्पाणी शहर पोलीस स्थानकाचे PSI कुमार हडकर, नगरपालिकेचे आयुक्त महावीर बोरणनवर, फूड फॉर निधीचे अध्यक्ष विजय मैत्राणी यावेळी कोरोना या विषाणू नियंत्रण आणण्यासाठी निप्पाणी फुटबॉल अकॅडमीचे विद्यार्थ्यांना आपली सेवा दिली. नानो नगरसभेया आयुक्त महावीर बोरणनवर, जनरु स्वल्प ई काहीपल्लेगागी ಹೆಚ್ಚಿನ ಸಂಖ್ಯೆಯಲ್ಲಿ ಪೇಟೆಗೆ ಆಗಮಿಸೋದು ವಾಡಿಕೆ. ಹೋದ ವಾರ ಸಹ ಕೆಲವು ಜನ ಪೇಟೆಗೆ ಬಂದಿದ್ದರು, ಅದರಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಅದನ್ನು ಮನಗೊಂಡು ಇವತ್ತಿನ ದಿನ ನಮ್ಮ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗ, ಪೊಲೀಸ್ ಇಲಾಖೆ ಜೊತೆಗೆ ನಮ್ಮ ಈ ನಗರದ ಪ್ರತಿಷ್ಠಿತ ಒಂದು ಫುಟ್ಬಾಲ್ ಟೀಮ್ ಅವರ ಒಂದು ಸಹಯೋಗದೊಂದಿಗೆ ನಾವು ಆಯಕಟ್ಟಿನ ಸ್ಥಳಗಳಲ್ಲಿ ಅಂದರೆ ಈ ಹೊರಗಿನ ಜನ ಏನ ಗ್ರಾಮ ಭಾಗದಿಂದ ಕಾಯಿಪಲ್ಲೆಗಳನ್ನು ತೊಗೊಂಡು ಬರ್ತಾರೆ ಅವರಿಗೆ ಅಲ್ಲಲ್ಲೇ ನಿಲ್ಲಿಸಿ ಮಧ್ಯವರ್ತಿ ಭಾಗದಲ್ಲಿ ಬರಲಾರದಂಗೆ ನಗರದ ಹೊರ ವಲಯದಲ್ಲಿ ಇರುವಂಥ ಮನೆಗಳಿಗೆ ಕಾಯಿಪಲ್ಲೆಗಳನ್ನು ಕೊಡಬೇಕು. ಜೊತೆಗೆ ಈ ಆಯಕಟ್ಟಿನ ಸ್ಥಳಗಳಾದ ನೆಹರು ಚೌಕ್, ಚಾಟೆ ಮಾರ್ಕೆಟ್, ಕೋಟಿವಲ್ಲಿ ಕಾರ್ನರ್, ಗಾಂಧಿ ಚೌಕ್, ಶಿವಾಜಿ ಚೌಕ್, ಬೆಳಗಾವಿ ಕಾರ್ನರ್, ಈ ರೀತಿಯ ಆಯಕಟ್ಟಿನ ಸ್ಥಳಗಳಲ್ಲಿ ಯಾರೂ ಮಾರಬಾರದು ಅನ್ನೋ ದೃಷ್ಟಿಕೋನದಿಂದ ಅಲ್ಲಿಂದ ಅವರಿಗೆ ನಗರದ ಹೊರವಲಯದ ಕಳಿಸಲಿಕ್ಕೆ ಒಂದು ಕಾರ್ಯಪಡೆಯನ್ನು ರಚಿಸಿದ್ದೇವೆ. ಇದು ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ರೋಗ ಹರಡುವಿಕೆಯನ್ನು ತಡೆಯಬೇಕು. ಯಾಕಂದರೆ ಈ ಕರೋನಾಗೆ ಸಾಮಾಜಿಕ ಅಂತರ ಬಿಟ್ಟರೆ ಬೇರೆ ಔಷಧ ಯಾವುದೂ ಇಲ್ಲ. ಆ ಕಾರಣಕ್ಕಾಗಿ ನಾವು ಒಂದು ಕಾರ್ಯಪಡೆಯನ್ನು ಮಾಡಿದ್ದೇವೆ. ಈ ಫುಟ್ಬಾಲ್ ಟೀಮದ ಒಂದು ಮಾರ್ಗದರ್ಶನವನ್ನು ನಮ್ಮ ಅಣ್ಣವರು ಮಾಡ್ತಾ ಇದ್ದಾರೆ. ಜೊತೆಗೆ ಪಿ ಎಸ್ ಐ ಅವರು ಅವರ ಪೊಲೀಸ್ ಸಿಬ್ಬಂದಿಯೊಂದಿಗೆ ಮೈತ್ರಾಣಿ ಅಣ್ಣವರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪೊಲೀಸ್ ಇಲಾಖೆ ಅವರು ಸಿಬ್ಬಂದಿ ಸಹ ಆಲ್ರೆಡಿ ಈಗ ಅಲ್ಲೇ ಹೋಗಿ ನಿಂತು ಒಂದು ಚೌಕಿಯನ್ನು ಅಥವಾ ಒಂದು ಶಿಸ್ತುಬದ್ಧದಿಂದ ಹೋಗುವ ಜನರನ್ನು ನಿಲ್ಲಿಸಲಿಕ್ಕೆ ಆಲ್ರೆಡಿ ಈಗ ವ್ಯವಸ್ಥೆ ಮಾಡ್ಕೊಂಡಾರೆ. ನಾವು ಈಗ ಹೋಗಿ ಅಲ್ಲಿ ಆ ಒಂದು ಕಾಯಿಪಲ್ಲೆಗಳ ವ್ಯಾಪಾರವನ್ನು ವ್ಯವಸ್ಥಿತವಾಗಿ ಅವರಿಗೆ ನಿಗದಿಪಡಿಸಿದ ಈಗಾಗಲೇ 112 ಜನರಿಗೆ ನಾವು ಪಾಸ್ ಕೊಟ್ಟು ಕಳಿಸಿದ್ದೀವಿ. ಹೊರತಾಗಿ ರೈತರು ಬಂದರೂ ಸಹ ನಾವೇನು ತಡಿತಾ ಇಲ್ಲ, ನೇರವಾಗಿ ಅವರು ನಗರ ವಲಯ ಹೊರವಲಯದಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಮಾರಬೇಕು. ಮಧ್ಯವರ್ತಿ ಈಗಾಗಲೇ ಹೇಳಿದಂಥ ಪ್ರದೇಶಗಳಿಗೆ ಹೋಗಬಾರದು. ಅಲ್ಲಿ ಜಮಾಬಂದಿ ಅಥವಾ ಈ ಮಂದಿ ಜನರು ಒಂದು ಕಡೆ ಬಂದು ಒಬ್ಬರ ಮೇಲೆ ಒಬ್ಬರು ಬಿದ್ದು ಈ ರೋಗ ಹರಡಿಕೆಯನ್ನು ತಡಿಬೇಕು ಅನ್ನೋ ದೃಷ್ಟಿಕೋನ ಇದನ್ನು ಮಾಡಿ